ಯೇಸು ನೀರನ್ನು ವೈನಾಗಿ ಬದಲಾಯಿಸುವುದು. ಒಮ್ಮೆ ಗಲೀಲಿಯಾದ ಕಾನಾದಲ್ಲಿ ಒಂದು ವಿವಾಹ ಸಮಾರಂಭವಿತ್ತು. ಅದಕ್ಕೆ ಯೇಸುವನ್ನು ತನ್ನ ಶಿಷ್ಯರು ಮತ್ತು ತಾಯಿ ಮೇರಿಯನ್ನು ಸಹ ಆಹ್ವಾನಿಸಲಾಗಿತ್ತು. ಅದೊಂದು ಭವ್ಯವಾದ ವಿವಾಹವಾಗಿತ್ತು. ಜನರು ಒಬ್ಬರಿಗೊಬ್ಬರು ಆನಂದಿಸುತ್ತಿದ್ದರು. ಯಾವುದಾದರೂ ದೋಷ ಸಂಭವಿಸುತ್ತದೆ ಎಂದು ಯಾರೂ ಅನುಮಾನಿಸಿರಲಿಲ್ಲ. ಆ ದಿನಗಳಲ್ಲಿ ಮುಖ್ಯ ಪಾನೀಯಾದ ವೈನನ್ನು ನೀಡಲಾಗುತ್ತಿತ್ತು. ಅದು ಅದ್ದೂರಿ ವಿವಾಹದ ತಾಣವಾಗಿತ್ತು. ಜನರು ಭೋಜನ ಮಾಡುತ್ತಿದ್ದರು ಮತ್ತು ಕುಡಿಯುತ್ತಿದ್ದರು. ಇದ್ದಕ್ಕಿದ್ದಂತೆ ಸೇವಕರು ವೈನ್ ಖಾಲಿಯಾಗಿದೆ ಎಂದು ಗಮನಿಸಿದರು. ಅವರು ಅದನ್ನು ಕುರಿತು ತಮ್ಮ ಯಜಮಾನನಿಗೆ ಮಾಹಿತಿ ನೀಡಿದರು. ಯಜಮಾನ ಮತ್ತು ಅವನ ಹೆಂಡತಿ ನಿಜಕ್ಕೂ ಉದ್ವಿಗ್ನರಾದರು. ಯಜಮಾನನ ಪತ್ನಿ ತನ್ನ ಗಂಡನನ್ನು ಕೇಳಿದಳು, ಈಗ ನಾವು ಏನು ಮಾಡೋದು? ಇಂತಹ ಕಡಿಮೆ ಸಮಯದ ಸೂಚನೆಯಲ್ಲಿ ವೈನ್ ತರಿಸುವುದು ಅಸಾಧ್ಯವಾಗುತ್ತದೆ. ಇನ್ನೂ ವೈನ್ ಬಡಿಸಬೇಕಾದ ಅನೇಕ ಜನರು ಕಾಯುತ್ತಿದ್ದರು. ಆಗ ಪತಿ ಹೇಳಿದನು, ಇದು ಒಂದು ನಿರ್ಣಾಯ ಹಾಗೂ ಅಸಹ್ಯಕರ ಪರಿಸ್ಥಿತಿ. ನನಗೆ ನಿಜಕ್ಕೆ ಚಿಂತೆಯಾಗಿದೆ. ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಯೇಸುವಿನ ತಾಯಿ ಮೇರಿ ಅವರ ಸಂಭಾಷಣೆಯನ್ನು ಕೇಳಿಸಿಕೊಂಡಳು. ಅವಳು ಚಿಂತಿಸಬೇಡಿ ಎಂದು ಹೇಳಿದಳು. ನಿಮಗೆ ಸಹಾಯ ಮಾಡಲು ನಾನು ನನ್ನ ಮಗನನ್ನು ಕೇಳುತ್ತೇನೆ. ಅವಳು ಯೇಸುವನ್ನು ಸಹಾಯ ಮಾಡಲು ಕೇಳಿದಳು. ಆಗ ಯೇಸು ಹೀಗೆ ಹೇಳಿದರು, ನಾನು ಅಂತಹ ಕೆಲಸವನ್ನು ಮಾಡುವ ಸಮಯ ಇನ್ನೂ ಬಂದಿಲ್ಲ. ಆದರೆ ತಾಯಿ ಮೇರಿಯ ಒತ್ತಾಯ ಆಗಿದ್ದರಿಂದ ಯೇಸು ಸಹಾಯ ಮಾಡಲು ಒಪ್ಪಿದನು. ಯೇಸು ಆರು ದೊಡ್ಡ ನೀರಿನ ಹೂಜಿಗಳನ್ನು ನೋಡಿದನು. ಆ ಹೂಜಿಗಳನ್ನು ನೀರಿನಿಂದ ತುಂಬುವಂತೆ ಸೇವಕರಿಗೆ ಹೇಳಿದನು. ಹೂಜಿ ನೀರಿನಿಂದ ತುಂಬಿದ ನಂತರ ಹೂಜಿಗಳಿಂದ ನೀರನ್ನು ಗೌರವಾನ್ವಿತ ಅತಿಥಿಗೆ ಕೊಂಡೊಯ್ಯಲು ಅವರ ಸೇವಕರಿಗೆ ಹೇಳಿದರು. ಸೇವಕರು ವಧುವರರೊಂದಿಗೆ ನಿಂತಿದ್ದ ಗೌರವಾನ್ವಿತ ಅತಿಥಿಗಳಿಗೆ ನೀರನ್ನು ಕೊಂಡೊಯ್ದರು. ಗೌರವಾನ್ವಿತ ವರನು ಒಂದು ಸವಿ ನೀರನ್ನು ತೆಗೆದುಕೊಂಡನು. ನೀರು ವೈನ್ ಆಗಿ ಮಾರ್ಪಟ್ಟಿತು. ಆಗ ಅವರು ಹೇಳಿದರು, ಇದು ಅತ್ಯುತ್ತಮ ವೈನ್. ಕೊನೆಯದಾಗಿ ಸೇವಿಸುವವರಿಗೆ ಉಳಿಸಿರಬೇಕು ಎಂದು ನನಗೆ ಖಾತ್ರಿಯಾಗುತ್ತಿದೆ. ಈ ವಿವಾಹದ ಔತಣಕೂಟದಲ್ಲಿ ನಡೆದಿದ್ದೇ ಯೇಸುವಿನ ಮೊದಲನೆಯ ಪವಾಡವಾಗಿತ್ತು. ಅವರ ಶಿಷ್ಯರು, ನಾವು ನಿಮ್ಮನ್ನು ನಂಬುತ್ತೇವೆ ಎಂದು ಕೂಗಿದರು. ಒಂದು ದಿನ ಯೇಸು ಬೋಧಿಸುತ್ತಿದ್ದ. ಅದರಲ್ಲಿ ಒಂದು ಶಿಷ್ಯ ಕೇಳಿದ, ದಯವಿಟ್ಟು ದೇವರಿಗೆ ಹೇಗೆ ಪ್ರಾರ್ಥಿಸಬೇಕೆಂದು ಹೇಳಿ ಅಂತ. ಯೇಸು ಹೇಳಿದರು, ನಾನು ಒಂದು ಉದಾಹರಣೆಯಿಂದ ನಿಮಗೆ ವಿವರಿಸುತ್ತೇನೆ. ಒಂದು ಸಲ ರಾತ್ರಿ ವೇಳೆಯಲ್ಲಿ ಒಬ್ಬ ಹಸಿವಾದ ವ್ಯಕ್ತಿ ತನ್ನ ಸ್ನೇಹಿತನ ಮನೆಗೆ ಆಹಾರ ಕೇಳಲು ಹೋದ. ಸ್ನೇಹಿತ ಆಹಾರ ಇಲ್ಲದ ಕಾರಣ ಆತನನ್ನು ಹೊರಡಲು ಹೇಳಿದ. ಆ ವ್ಯಕ್ತಿ ನೆರೆಯ ಮನೆಗೆ ಹೋಗಿ ಸ್ವಲ್ಪ ಆಹಾರವನ್ನು ಕೇಳಿದ. ಆ ನೆರೆಯ ತನ್ನ ನಿದ್ದೆಯನ್ನು ಕೆಡಿಸಿದ್ದಕ್ಕೆ ತುಂಬಾ ಬೇಜಾರಾದ. ಆತ ಸಹಾಯ ಮಾಡಲು ನಿರಾಕರಿಸಿದ್ದ. ಆದ್ರೆ ಆ ವ್ಯಕ್ತಿ ಕೇಳ್ತಾನೇ ಇದ್ದ. ಕೊನೆಗೆ ಆ ನೆರೆಯ ಸ್ವಲ್ಪ ಆಹಾರವನ್ನು ಕೊಟ್ಟ. ಆದ್ದರಿಂದ ನೀವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ, ನೆರೆಯ ಒಂದು ದೇವರಿದ್ದ ಹಾಗೆ. ಆತ ನಿಮ್ಮ ಮಾತನ್ನು ಕೇಳಲು ಸ್ವಲ್ಪ ಸಮಯ ತಗೋತಾನೆ. ಆದರೆ ಆತ ಎಂದಿಗೂ ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ. ಕೊನೆಯಲ್ಲಿ ಆತ ನಿಮಗೆ ಕೊಡಬೇಕಾದನ್ನು ಕೊಡುತ್ತಾನೆ. ದೇವರು ತನ್ನ ಬಾಗಿಲಿಗೆ ಸಹಾಯಕ್ಕಾಗಿ ಬರುವ ಯಾರನ್ನು ಹಿಂತಿರುಗಿಸಿ ಕಳಿಸಲ್ಲ. ನಿಮಗೆ ಅವನನ್ನು ಸಹಾಯ ಕೇಳಲು ಅವನಲ್ಲಿ ನಂಬಿಕೆ ಇರಬೇಕು, ಆದರೆ ಭಯವಲ್ಲ. ಯೇಸು ಮತ್ತು ಇಬ್ಬರು ಸೋದರಿಯರು. ಒಂದು ದಿನ ಯೇಸು ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡ್ತಿದ್ರು. ಆತನು ಬೆಥನಿ ಎಂಬ ಚಿಕ್ಕ ಗ್ರಾಮವನ್ನು ಭೇಟಿ ಮಾಡಲು ನಿರ್ಧರಿಸಿದರು. ಆ ಗ್ರಾಮದಲ್ಲಿ ಯೇಸುವಿಗೆ ತುಂಬಾ ಸ್ನೇಹಿತರಿದ್ದರು. ಮಾರ್ಥಾ ಮತ್ತು ಮೇರಿ ಎಂಬ ಇಬ್ಬರು ಸೋದರಿಯರು ಯೇಸುವನ್ನು ಅವರ ಮನೆಗೆ ಆಹ್ವಾನಿಸಿದರು. ಯೇಸು ಒಪ್ಪಿದರು. ಯೇಸು ಅವರ ಮನೆಗೆ ಬರುವುದಂದ್ರೆ ಮಾರ್ಥಾ ತುಂಬಾ ಉತ್ಸುಕಳಾದಳು.
ಅವಳು ಎಲ್ಲವನ್ನೂ ಶುದ್ಧವಾಗಿ ಸ್ವಚ್ಛವಾಗಿ ಪರಿಪೂರ್ಣವಾಗಿ ಇರಿಸಿದ್ದಳು. ಬೆಳಿಗ್ಗೆಯಿಂದ ಆಕೆ ಮನೆಯನ್ನು ಶುದ್ಧ ಮಾಡುವುದಲ್ಲೇ ನಿರತಳಾಗಿದ್ದಳು. ಅಡಿಗೆ ಸಹ ಮಾಡಿದ್ದಳು. ಅದೇ ಸಮಯದಲ್ಲಿ ಮೇರಿ ಏನನ್ನು ಮಾಡಲಿಲ್ಲ. ಕೆಲವು ಶಿಷ್ಯರೊಂದಿಗೆ ಯೇಸು ಅವರ ಮನೆಗೆ ಹೋದರು. ಮಾರ್ಥಾ ಮತ್ತು ಮೇರಿ ಯೇಸುವನ್ನು ಆಹ್ವಾನಿಸಿ ಎಲ್ಲರೂ ಮನೆಯೊಳಗೆ ಹೋದರು. ಮೇರಿ ಯೇಸುವಿನ ಪಾದ ಹತ್ರ ಕುಳಿತು ಪ್ರಶ್ನೆಗಳು ಕೇಳಲು ಶುರು ಮಾಡಿದ್ಲು. ಯೇಸು ಅವಳ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದರು ಮತ್ತು ಮೇರಿ ಅದನ್ನು ಧಾರ್ಮಿಕವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಮಾರ್ಥಾ ಆಕೆ ಕೆಲಸಗಳನ್ನು ಮಾಡಲು ಮುಂದುವರಿಸಿದಳು. ಆಕೆ ಕೆಲಸ ಮಾಡಬೇಕಾದ್ರೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಮೇರಿ ನನಗೆ ಯಾವ ಸಹಾಯನೂ ಮಾಡ್ತಿಲ್ಲ ಅಂತ ಅಂದುಕೊಳ್ತಾಳೆ. ಆಕೆ ಸುಮ್ಮನೆ ಯೇಸುವಿನ ಪಾದದ ಬಳಿ ಕುಳಿತಿದ್ದಾಳೆ. ಮಾರ್ಥಾಗೆ ತುಂಬಾ ಕೋಪ ಬಂದು ಯೇಸುವಿಗೆ ಹೀಗೆ ಹೇಳಿದಳು, ಓ ಪ್ರಭುವೆ, ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಆದ್ರೆ ನನ್ನ ಸೋದರಿ ನಿಮ್ಮ ಕಾಲಿನ ಬಳಿ ಕುಳಿತಿರುವಳು, ಇದು ನನಗೆ ಸರಿ ಅನಿಸಲಿಲ್ಲ. ಯೇಸು ನಗುತ್ತಾ ಉತ್ತರಿಸಿದರು, ಮೇರಿ ತುಂಬಾ ಬುದ್ಧಿವಂತೆ, ಆದ್ರೆ ನೀನು ನಿನ್ನ ಕೆಲಸವನ್ನು ಮಾತ್ರ ಗಮನಿಸುತ್ತಿದ್ದೆ, ನನ್ನ ಕಡೆ ಗಮನಿಸಲಿಲ್ಲ. ನೀನು ನನ್ನ ಜೊತೆ ಸಮಯ ಕಳೆಯುವುದಕ್ಕಿಂತ ಕೆಲಸದಲ್ಲಿ ನಿರತಳಾಗಿರುವೆ, ಇವೆಲ್ಲ ನನಗೆ ಮುಖ್ಯವಾದ್ದಲ್ಲ. ನಾನು ಇಲ್ಲಿದ್ದಾಗ ನಾನು ಹೇಳಿದ್ದನ್ನು ಕೇಳಿಸಿಕೊಂಡರೆ ಸಾಕು. ಮಾರ್ಥಾಗೆ ತಾನು ಕೆಲಸ ಮಾಡುತ್ತಿದ್ದಾಗ ಏನೆಲ್ಲ ಕಳೆದುಕೊಂಡಳೋ ಅರ್ಥವಾಯಿತು. ಯೇಸು ಮತ್ತು ರೈತ. ಒಂದು ದಿನ ಯೇಸು ಅವರ ಶಿಷ್ಯರಿಗೆ ರೈತ ಭೂಮಿಯನ್ನು ಉಳುವ ಕಥೆಯನ್ನು ಹೇಳಿದರು. ಉಳುಮೆ ಮಾಡುವುದು ತುಂಬಾ ಕಷ್ಟವಾದ ಕೆಲಸ ಎಂದು ಯೇಸು ಹೇಳಿದರು. ರೈತ ಒಂದು ಕೈಯಲ್ಲಿ ಮರದ ಉಳುಮೆ ಮಾಡುವುದನ್ನು ಇಟ್ಕೊಂಡಿದ್ದ, ಇನ್ನೊಂದು ಕೈಯಲ್ಲಿ ಎತ್ತನ್ನು ಮಾರ್ಗದರ್ಶನ ಮಾಡುತ್ತಿದ್ದ. ಬಿಸಿಲಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟವಾಗಿತ್ತು, ಆದರೂ ರೈತ ಮಾಡುತ್ತಲೇ ಇದ್ದ. ಸ್ವಲ್ಪನೂ ಹಿಂತಿರುಗಲಿಲ್ಲ. ಆತ ಶುರು ಮಾಡಿದ್ದು ಮುಗಿಸುವ ತನಕ ಹಿಂತಿರುಗಲೇ ಇಲ್ಲ. ಎಲ್ಲ ಜನರು ಯೇಸು ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದಾರೆ. ಅದನ್ನು ಕೇಳಿ ಆ ಗುಂಪಲ್ಲಿ ಒಬ್ಬನು ಹೊರಗಡೆ ಬಂದು ಆತನಿಗೆ ಯೇಸುವಿನ ಬಳಿ ತನ್ನ ಶಿಷ್ಯನಾಗಬೇಕೆಂಬ ಆಸೆಯನ್ನು ತಿಳಿಸಿದ. ಆತ ಹೇಳಿದ, ಪ್ರಭುವೇ, ನಾನು ನಿನ್ನ ಶಿಷ್ಯನಾಗಬೇಕು, ಅದಕ್ಕೂ ಮೊದಲು ನಾನು ನನ್ನ ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿಯಾಗಿ ವಿದಾಯ ಹೇಳಬೇಕೆಂದು ಬಯಸುತ್ತಿದ್ದೇನೆ. ಯೇಸು ಆತನು ಹೇಳಿದ್ದು ಕೇಳಿ, ಒಂದು ಬಾರಿ ಮನುಷ್ಯ ದೇವರ ದಾರಿಯ ಕಡೆ ನಡೆದಲ್ಲಿ ಹಾಗೂ ಅವನ ಸಂದೇಶವನ್ನು ಹರಡಿಸಲು ಶುರು ಮಾಡಿದ್ದರೆ ಮತ್ತೆ ಹಿಂಪಡೆಯುವುದಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಅವನು ದೇವರ ರಾಜ್ಯದಲ್ಲಿ ಇರಲು ಅರ್ಹತೆ ಇಲ್ಲದವನಾಗುತ್ತಾನೆ. ಎಲ್ಲ ಜನರು ಯೇಸು ಹೇಳುವುದನ್ನು ಗಮನವಿಟ್ಟು ಕೇಳಿದರು. ಆ ವ್ಯಕ್ತಿ ಬೇಜಾರಾಗಿ ಅಲ್ಲಿಂದ ಹೊರಟು ಹೋದ.